Prasuptam, Sanjeevayati Akhila Shaktidharasvadamna, Anyam Chahasta Charana Shravanattagadhyam, Pranam Namo Bhagavate Purushamitabhyam, Om Namo Bhagavate Nithyananda. Pujaradantaha. Vivekananda Swami Gulu, Hagu Vedikilvuntahella, Atithigale Seriruntaha, Sajjanare. ಒಂದು ಮಹೋನ್ನತವಾದಂತಹ ಒಂದು ಕಾರ್ಯವನ್ನು ಕೈಗೆತ್ತಿಕೊಂಡು ಇದನ್ನು ಸಫಲ ಮಾಡಲಿಕ್ಕೆ ನಾವೆಲ್ಲರೂ ಬಹಳ ಶಕ್ತಿ ಮೀರಿ ಪ್ರಯತ್ನ ಮಾಡುವಂಥ ಒಂದು ಉದ್ದೇಶದ ಮತ್ತು ಜನಗಳನ್ನು ಜಾಗೃತಿ ಮಾಡುವಂತಹ ಒಂದು ರಥ ನಮ್ಮ ಮಧ್ಯೆ ಒಂದು ಯಾವ ದ್ವಾಪರ ಯುಗದಲ್ಲಿ ಪಾಂಡವರ ಮಕ್ಕಳಿಗೆ ಸಿಗಬೇಕಾದಂತಹ ಧರ್ಮಸಮ್ಮತವಾಗಿ ಸಿಗಬೇಕಾದಂತಹ ಹಕ್ಕನ್ನು ಕಸಿದು ಅಧರ್ಮದಲ್ಲಿ ಅವರಿಗೆ ಮಾಡಬಾರದಂತಹ ದೋಷವನ್ನು ಪಾಪವನ್ನು ಅನ್ಯಾಯವನ್ನು ಅಧರ್ಮವನ್ನು ಮಾಡಿದ ಕೌರವರ ವಿರುದ್ಧವಾಗಿ ಧರ್ಮದ ರಕ್ಷಣೆಗಾಗಿ ಅಧರ್ಮದ ವಿರುದ್ಧ ಹೋರಾಡು ಎಂದು ಕರೆ ಕೊಟ್ಟಂತಹ ಕೃಷ್ಣ ಪರಮಾತ್ಮನ ಪವಿತ್ರ ಸನ್ನಿಧಿಯಲ್ಲಿ ನಾವಿಂದು ಕೃಷ್ಣನಿಗೆ ಪ್ರಿಯವಾದಂತಹ ಅಂದು ಅರ್ಜುನನಿಗೆ ಕೃಷ್ಣ ಧರ್ಮದ ರಕ್ಷಣೆಗಾಗಿ ನೀನು ಯುದ್ಧ ಮಾಡು ಅಂತ ಕರೆ ಕೊಟ್ಟ ಹಾಗೆ ಗೋಪಾಲಕೃಷ್ಣ ಗೋವಿನ ಪ್ರಿಯನಾದಂತಹ ಕೃಷ್ಣ ಗೋವಿನ ಅಂತರ್ಯಾಮಿಯ ಆಗಿರುವಂತಹ ಕೃಷ್ಣ ಇವತ್ತು ಗೋವಿನಂತಹ ಗುಣವಿರುವಂತಹ ಗೋವಿನಂತ ಭಾವ ಇರುವಂತಹ ರಾಘವೇಶ್ವರ ಭಾರತಿ ಸ್ವಾಮಿಗಳ ಮೂಲಕ ಗೋವಿನ ಸಂರಕ್ಷಣೆ ಮಾಡಬೇಕು ಅಂತ ಅವರನ್ನು ಕೃಷ್ಣ ಪರಮಾತ್ಮ ಅರ್ಜುನನಂತೆ ಬಡಿದೆಬ್ಬಿಸಿದ್ದಾರೆ. ಅವರು ಕೃಷ್ಣನಂತೆ ನಾವೆಲ್ಲರೂ ಅರ್ಜುನನಂತೆ ಬಡಿದೆಬ್ಬಿಸಬೇಕು ಅಂತ ಎಲ್ಲರನ್ನು ಎಬ್ಬಿಸಬೇಕು ಅಂತ ಅವರು ಬಹಳ ಪ್ರಯತ್ನ ಮಾಡ್ತಾರೆ. ಸ್ವತಃ ಅನೇಕ ಸವಾಲುಗಳ ಮಧ್ಯೆ ಅವರು ಈ ಗೋವಿನ ಸಂರಕ್ಷಣೆಗಾಗಿ ಮೂಕ ಪ್ರಾಣಿಯ ಈ ಮೂಕ ರೋದನವನ್ನು ಅಂತರಾಳದ ನೋವಾಗಿ ಅರ್ಥ ಮಾಡಿಕೊಂಡು ಈ ಗೋವಿನ ಸಂರಕ್ಷಣೆ ಆಗಬೇಕು, ನೀವೆಲ್ಲ ಎದ್ದು ನಿಲ್ಲಿ ಅಂತ ಎಂತಹ ದೊಡ್ಡ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾರೆ, ಎಷ್ಟು ಸವಾಲುಗಳಿದೆ ಅವರ ಮಧ್ಯೆ, ಅದೆಲ್ಲವನ್ನು ಭಗವಂತನ ಉಪಾಸನೆಯ ಮೂಲಕ ಎಲ್ಲವನ್ನು ಗೆದ್ದು ಹೊರಗೆ ಬರ್ತಾ ಇದ್ದಾರೆ. ಮುಂದೆ ನಾವೆಲ್ಲ ಅವರ ಜೊತೆಗೆ ಹಿಂದಿಂದ ಇದ್ದುಕೊಂಡು ಮುಂದಿನ ಧರ್ಮ ಕಾರ್ಯಕ್ಕೆ ನಾವೆಲ್ಲ ಶಕ್ತಿಯಾಗಿ ನಿಲ್ಲಬೇಕು, ನಿಲ್ಲುತ್ತಾ ಇದ್ದೇವೆ. ಬಹಳ ಅಭಿಮಾನ ದುರಂತ ಅಂದರೆ ನಾನು ಯಾರಿಗೆ ಹೇಳಿಲ್ಲ. ನಿನ್ನೆ ಮೊನ್ನೆ ಇನ್ನೊಂದು ಅಪಪ್ರಚಾರ ಮಾಡ್ತಾ ಇದ್ದರು ನಮ್ಮ ಮಠದಲ್ಲಿ. ಮಠಕ್ಕೆ ಬರುವಂಥ ಒಬ್ಬರ ಮುಂದೆ ಹೇಳ್ತೀವಿ, ಅಲ್ಲಿ ರಾಘವೇಶ್ವರ ಶ್ರೀಗಳ ಮಠದಿಂದ 25 ಲಕ್ಷ ಕೊಂಡೆಯವರ ಮಠಕ್ಕೆ ಕೊಟ್ಟಿದ್ದಾರೆ. ಯಾಕೆಂದರೆ ಈ ಕಾರ್ಯಕ್ರಮ ಕಾಸುಗಳು ಜೋರು ಮಾಡಬೇಕು, ಹಣ ಕೊಟ್ಟು ಕಾರ್ಯಕ್ರಮ ಜೋರು ಮಾಡಿಸ್ತಾರೆ ಅಂತ. ಇಲೆಕ್ಷನ್ನಲ್ಲೆಲ್ಲ ಹಾಗೆ ನಡೆಯೋದು ಕೇಳಿದ್ದೇವೆ ರಾಜಕೀಯ ಕ್ಷೇತ್ರದಲ್ಲಿ. ನಿಜವಾಗಿ ನನಗೂ ಸಿಕ್ಕಲಿಲ್ಲ, ಅವರು ಕೊಡಲೂ ಇಲ್ಲ. ಅಂದರೆ ಅಪಪ್ರಚಾರ ಮಾಡುವುದು ಹೀಗೆ, ಶ್ರೀಗಳ ಮೇಲೆ ಗೌರವದಿಂದ, ಅವರು ಹೊರಟಂತಹ ಯಾತ್ರೆಯ ಮೇಲೆ ಗೌರವದಿಂದ ನಾವೆಲ್ಲ ಸುತಃ ನಾವು ನೀವು ಎಲ್ಲರೂ ಸಹ ಗೋವಿನ ಒಂದು ಸೇವೆ ಮಾಡಲಿಕ್ಕಾಗಿ ಈ ರೀತಿ ಹೊರಟದ್ದು. ಕಲಿಗಾಲದಲ್ಲಿ ದುಷ್ಟರಿದ್ದಾರೆ, ಎಲ್ಲ ಕಾಲದಲ್ಲೂ ಇದ್ದರು, ನಮಗೆ ಕೃಷ್ಣ ಇದ್ದಾನೆ. ಹಾಗಾಗಿ ನಾವು ಒಳ್ಳೆ ಕಾರ್ಯಕ್ಕೆ ಹೊರಟಿದ್ದೇವೆ. ಈ ಲೋಕ ಇವತ್ತು ಅಸ್ತಿತ್ವದಲ್ಲಿ ಇರುವುದು ಎರಡು ಕರ್ಮ, ಒಂದು ಕೊಡುವುದು ಮತ್ತೊಂದು ಕೊಡುಕೊಳ್ಳುವಿಕೆ. ಭಗವಂತ ನಮಗೆ ಕೊಡುತ್ತಾನೆ, ನಾವು ಭಗವಂತನಿಗೆ ಕೊಡೋದು. ನಾವು ಭಗವಂತ ಕೊಟ್ಟಾಗ ಭಗವಂತ ಈಚೆ ಕೊಡ್ತಾನೆ. ಹಾಗೆ ಕೊಡುವುದು. ಗೋಮಾತೆ ಹಾಗೆ, ಅವಳು ಕೊಡ್ತಾಳೆ, ನಾವು ಅವಳಿಗೆ ಕೊಡಬೇಕು. ಇವತ್ತು ನಾವು ಕೊಡಲಿಕ್ಕೋಸ್ಕರ, ಗೋವಿಗೋಸ್ಕರ ಕೊಡಲಿಕ್ಕೆ ನಾವು ಈ ಕೆಲಸ ಮಾಡ್ತೇವೆ. ಹಾಗೆ ಕೊಡುಕೊಳ್ಳುವಿಕೆ ನಡೆಯುವ ಬದಲು ಇವತ್ತು ನಡೆಯುವುದೇನು? ಕೊಡು ಕೊಲ್ಲುವಿಕೆ. ಅವಳು ಕೊಡ್ತಾಳೆ, ನಾವು ಕೊಲ್ಲುವಿಕೆ. ನಾವು ಸಹ ಕೊಲ್ಲುವಲ್ಲಿ ಭಾಗವಹಿಸ್ತಾ ಇದ್ದೇವೆ ಅಂತ ಹೇಳಬೇಕು. ನಮ್ಮ ಮನೆಯಲ್ಲಿ ಸಾಕುವಂಥ ಗೋವನ್ನು ಕಟುಕರ ಕೈಗೆ ನಾವು ಕೊಡಬಾರದು. ಅವಳು ಗೋಮಾತೆ, ಸಾತ್ವಿಕ ಪ್ರಾಣಿ, ಬ್ರಾಹ್ಮಣ ಪ್ರಾಣಿ. ಅವರು ಹೇಳಿದರು ಅದು ಬ್ರಾಹ್ಮಣ ಜೀವಿ ಅಂತ. ನಮ್ಮ ಹೃದಯದಲ್ಲಿ ಬ್ರಾಹ್ಮಣ್ಯ ಜಾಗೃತಿ ಆಗಬೇಕು. ಅಮೋಘವಾದಂತಹ ಸಾಧು ಪ್ರಾಣಿಯಾಗಿರುವ ನಮಗೆಲ್ಲವನ್ನು ಕೊಡುವಂತಹ ಗೋಮಾತೆಯ ರಕ್ಷಣೆಗೆ ನಾವು ಸಿದ್ಧರಾಗಬೇಕು. ದುರಂತ ಅಂದರೆ ಗೋವನ್ನು ನೀವೊಂದು ಸಾಕ್ತೀರಾ, ನಿಮಗೆ ನಾನೊಂದು ಗೋವು ಕೊಡ್ತೇನೆ ಅಂತ ನಾವು ಸಹ ಕೇಳ್ತೇವೆ ಕೆಲವರಿಗೆ, ಮನೆಯಲ್ಲಿ ಜಾಗ ಇಲ್ಲ ಅಂತ ಹೇಳ್ತಾರೆ. ಆದರೆ ಯಾವುದೋ ಒಂದು ಕಾಲದಲ್ಲಿ ಅವರ ಮನೆ ಬಗ್ಗೆ ತಿಳಿತಾ ಇರಬೇಕಿದ್ರೆ ನನಗೆ ಅರ್ಜೆಂಟ್ ಮನೆಗೆ ಹೋಗಬೇಕು, ಯಾಕೆ ನಮ್ಮ ಮನೆಯಲ್ಲಿ ನಾಯಿ ಮಾತ್ರ ಇದೆ. ಡೋಬರ್ಮ್ಯಾನ್ ಬೇರೆ ಬೇರೆ ಅಲ್ಶಿರ್ಜಿ ಎಂತೆಲ್ಲ ನಾಯಿಗಳನ್ನೆಲ್ಲ ತಂದು ಎಲ್ಲಿ ಸಾಕ್ತಾರೆ? ಒಳ್ಳೆ ಮಂಟಪದ ಹಾಗೆ ಗೂಡು ಕಟ್ತಾರೆ, ಮನೆಯ ಅಂಗಳದಲ್ಲಿ ಬಹಳ ಅಭಿಮಾನದಿಂದ ಸಾಕ್ತಾರೆ.
ಅವರ ಮನೆಯಲ್ಲಿ ಮದು ಮಾಂಸಾದಿ ಆಹಾರಗಳನ್ನು ಮಾಡದಿದ್ರೂ ಹೋಟೆಲ್ನ ತಂದು ಕೊಟ್ಟು ಸಾಕ್ತಾ ಇದ್ದಾರೆ. ಅಷ್ಟು ಪ್ರೀತಿ, ಮಡಿಲಲ್ಲಿ ಮಲಗಿಸ್ತಾರೆ, ಮುದ್ದಿಸ್ತಾರೆ, ದಾರಿಯಲ್ಲಿ ಎಲ್ಲಾದರೂ ಹೋಗ್ಬೇಕಾದ್ರೆ ಗಾಡಿಯಲ್ಲಿ ನಾವು ಕಾಣ್ತೇವೆ. ಹೀಗೆ ಬಾಚಿ ತಪ್ಪಿ ಮಗುವನ್ನಾದರೂ ಹಿಂದಿನ ಸೀಟಲ್ಲಿ ಕೂತ್ಕೊಳಿಸ್ತಾರೆ, ನಾಯಿಯನ್ನು ಮಡಿಯಲ್ಲಿ ಕೂತ್ಕೊಳಿಸ್ತಾರೆ. ಏನಿದು, ಎಲ್ಲಿ ತಾಳ ತಪ್ಪಿ ನಡೀತಾ ಇದ್ದಾರೆ? ಏನೇ ಆದರೂ ಆ ನಾಯಿಯನ್ನು ಮುದ್ದಿಸಿದ್ರೆ ರೋಗ ಅಲ್ಲದೆ ರೋಗವನ್ನು ಗೆಲ್ಲುವ ಸಾಮರ್ಥ್ಯ ಅಂತೂ ಅದರಿಂದ ಅನುಗ್ರಹ ಅಂತ ಆಗುವುದೇ ಇಲ್ಲ. ಆದರೆ ಗೋಮಾತೆಯನ್ನು, ಗೋವಿನ ಕರುವನ್ನು ನಾವು ಹಾಗೆ ಮುದ್ದಿಸಿದರೆ, ಅದನ್ನು ಮಡಿಲಲ್ಲಿ ಕುಳಿಕೊಳಿಸಿದ್ರೆ ನಮ್ಮ ದೇಹದಲ್ಲೇನಾದರೂ ರೋಗಾಣು ಇದ್ದರೆ ಅದು ನಾಶ ಆಗಬಹುದು. ಹಾಗಾದರೆ ಗೋಮಾತೆಯ ಸೇವೆ ನಾವು ಮಾಡಬೇಕು. ರಘುಕುಲವನ್ನು ಉಳಿಸಿದ್ದು ಗೋಮಾತೆಯ ಸೇವೆಯಿಂದ. ಇವತ್ತು ನಮ್ಮ ಹಿಂದೂ ಸಂಸ್ಕೃತಿಯನ್ನು ಉಳಿಸಬೇಕು ಅಂತಾದರೆ ನಾವು ಈ ಗೋಮಾತೆಯ ಸೇವೆಯನ್ನು ನಾವು ಖಂಡಿತ ಮಾಡಬೇಕು. ನಮ್ಮ ಎಲ್ಲ ಸಂಕಟಕ್ಕೆ ಪರಿಹಾರ ಗೋವಿನಲ್ಲಿದೆ. ನಮ್ಮೆಲ್ಲರ ನಂಬಿಕೆಯಂತೆ ಗೋವಿನಲ್ಲಿ 33 ಕೋಟಿ ದೇವತೆಗಳಿದೆ. ಆ ಗೋಮಾತೆಯನ್ನು ಸರಿಯಾಗಿ ನೀವು ಸೇವೆ ಮಾಡಿ ಒಬ್ಬಾಕೆ ಗೋಮಾತೆಯನ್ನು ತೃಪ್ತಿಪಡಿಸಿದರೆ ಸಾಕು, 33 ಕೋಟಿ ದೇವತೆಗಳು ಒಟ್ಟಿಗೆ ತೃಪ್ತರಾಗುತ್ತಾರೆ. ಹಾಗಾಗಿ ಅಂತಹ ಗೋಮಾತೆಯ ಸಂರಕ್ಷಣೆಗಾಗಿ ಅದೇ ರಾಘವೇಶ್ವರ ಶ್ರೀಗಳ ಈ ರೂಪದಲ್ಲಿ ದೊಡ್ಡದಾದಂತಹ ಒಂದು ಕಾಮಧೇನುವೆ ಅವರು. ಗೋವುಗಳ ಪಾಲಿಗೆ, ನಮ್ಮೆಲ್ಲರ ಪಾಲಿಗೆ ಕಾಮಧೇನುವಿನಂತೆ ಅವರು ಆ ಗೋವಿನ ರಕ್ಷಣೆಗೆ, ನಮಗೆಲ್ಲ ಅನೇಕರಿಗೆ ನಮಗೊಂದು ಆಸೆ ಉಂಟು, ಗೋವಿನ ರಕ್ಷಣೆ ಆಗಬೇಕು, ತುಡಿತ ಉಂಟು, ಅದನ್ನು ಮಾಡುವ ದೊಡ್ಡ ದೌತ್ಯಕ್ಕೆ ಅವರು ಹಿಡಿದಿದ್ದಾರೆ. ಅವರಿಗೆ ನಾವೆಲ್ಲರೂ ಶಕ್ತಿಯಾಗಬೇಕು. ಇನ್ನೊಂದು ನಿಮ್ಮಲ್ಲಿ ನಮ್ಮ ಅಪೇಕ್ಷೆ ಇಷ್ಟೇ, ನಮ್ಮ ಮನೆಯಲ್ಲಿ ನಾವು ಉಣ್ಣುವಾಗ ಬೇಕು ಬೇಕಾದಂತಹ ಸಾಮಗ್ರಿಗಳನ್ನು, ದ್ರವ್ಯಗಳನ್ನೆಲ್ಲ ಸಂಗ್ರಹಿಸಿ ಒಳ್ಳೊಳ್ಳೆ ಅಡುಗೆ ಮಾಡಿ ನಾವು ತಿಂತೇವೆ. ತಿನ್ನುವಂತಹ ಪಾಲಿನಿಂದ ಒಂದು ಮುಷ್ಟಿ ತೆಗೆದಿಟ್ಟರೆ ನಿಮಗೆ ಏನು ಉಣ್ಣುವುದಕ್ಕೆ ಕಡಿಮೆ ಆಗುವುದಿಲ್ಲ. ಆ ಒಂದು ಪಾಲು ಗೋವಿನ ರಕ್ಷಣೆಗಾಗಿ ಪ್ರತಿಯೊಂದು ಮನೆ ಈ ರೀತಿಯಲ್ಲಿ ಸಿದ್ಧ ಆಗಬೇಕು. ಅಭಜಗುಡು ಗೋಶಾಲೆಯವರು, ನಮ್ಮ ಜಗದೀಶ ಎಲ್ಲ ಬಂದು, ಕಣ್ಣಲ್ಲಿ ನೀರು ಬರೋದಿಲ್ಲ, ಮಾತಿನಲ್ಲಿ ನೀವು ಬಾಯಿ ಕಣ್ಣಿನ ನೀರು ಅರ್ಥ ಆಗುತ್ತದೆ ಅಂದರೆ ಎಷ್ಟು ಕಷ್ಟಪಡ್ತಾರೆ. ನಮಗೂ ಗೊತ್ತು, ನಮ್ಮ ಮಠದಲ್ಲಿರೋ ಗೋವುಗಳನ್ನು ಸಹ ಸಾಕಲಿಕ್ಕೆ ನಾವು ತುಂಬ ಕಷ್ಟಪಡ್ತೇವೆ. ಗೋವನ್ನು ಹೊರಗೆ ಬಿಡಲಿಕ್ಕೆ ಗೊತ್ತಿಲ್ಲ, ಕದ್ದುಕೊಂಡು ಹೋದರೆ ಮತ್ತೆ ಇಂತಹ ಸನ್ನಿವೇಶ ಇದೆ. ಹಾಗಾಗಿ ನಮ್ಮ ಒಂದು ಪಾಲನ್ನು, ಒಂದು ಮುಷ್ಟಿ, ನಿಮ್ಮೆಲ್ಲರ ಒಂದೊಂದು 10 ಕಾಳು ಅಕ್ಕಿಯನ್ನಾದರೂ ನೀವು ಗೋವಿಗಾಗಿ ತೆಗೆದಿಟ್ಟು ಆ ಗೋವಿನ ದೊಡ್ಡದಾದಂತಹ ಕಾರ್ಯಕ್ಕೆ ಹೊರಟವರಿಗೆ ನಾವೆಲ್ಲ ಶಕ್ತಿಯಾಗಿ ಬೆಂಬಲ ಕೊಡಬೇಕು. ಗೋಮಾತೆ ರಕ್ಷಣೆ ಆಗಲೇಬೇಕು. ಹಿಂದೂಗಳ ಒಳ್ಳೆ ಸಂಸ್ಕೃತಿ ನೋಡಿ, ನೋಡೀ ಜಗತ್ತೇ ನಮ್ಮ ಕುಟುಂಬ, ವಸುದೈವ ಕುಟುಂಬಕಂ ಹೇಳಿದವರು, ಲೋಕಾಹ ಸಮಸ್ತಾ ಸುಖಿನೋ ಭವಂತು ಅಂತ ಹೇಳಿದವರು. ಲೋಕದ ಒಳಿತಿಗಾಗಿ ಗೋಮಾತೆ ರಕ್ಷಣೆ ಆಗು. ವಾಸ್ತುವಿನಲ್ಲಿ ಪುಸ್ತಕವನ್ನೆಲ್ಲ ಓದಿದರೆ ನಿಮಗೆಲ್ಲ ಗೊತ್ತಿರಬಹುದು, ಮನೆಯಲ್ಲಿ ಕ್ರೂರ ಪ್ರಾಣಿಯ ಫೋಟೋ ಇಡಬಾರದು ಅಂತ ಹೇಳ್ತಾರೆ. ಯಾಕೆಂದರೆ ಮನೆಯವರ ಬುದ್ಧಿಯಲ್ಲಿ ಕ್ರೂರತನ ತುಂಬಿಕೊಳ್ಳುತ್ತದೆ ಅಂತ. ನಾವು ಭಾರತದಲ್ಲಿ ಮಾಡಿದ್ದೇನು ನೋಡಿ, ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದು ಅಂತ ಹೇಳಿದರೆ ಕ್ರೂರವಾದ ಪ್ರಾಣಿ ನೆಟ್ಟಿದ್ದೇವೆ. ಚಂದ ಇದೆ ಅಂತ ಇಟ್ಟಿರಬಹುದು, ಆದರೆ ಅದೇನು ಮಾಡುತ್ತದೆ, ಕ್ರೂರತನವನ್ನೇ ತೋರಿಸ್ತದೆ. ಅದೇ ನಾವೆಲ್ಲಾದರೂ ಗೋವನ್ನು ನಮ್ಮ ರಾಷ್ಟ್ರೀಯ ಪ್ರಾಣಿಯಾಗಿ ಇಟ್ಟಿದ್ದರೆ ಭಾರತದಲ್ಲಿರುವವರೆಲ್ಲ ಸಾತ್ವಿಕರಾಗ್ತಿದ್ರು. ಹಾಗಾಗಿ ನಾವು ಒತ್ತಾಯ ಹಾಕಬೇಕು. ನಮ್ಮೆಲ್ಲೆಲ್ಲರಲ್ಲಿ ಸಾತ್ವಿಕ ಗುಣ ಬಂದರೆ ಯಾರು ಯಾರನ್ನು ವಿರೋಧಿಸುವುದಿಲ್ಲ, ಅದು ಹಿಂದೂ ಮುಸಲ್ಮಾನ ಕ್ರೈಸ್ತ ಯಾವುದೇ ರಾಜಕೀಯ ಭೇದ ಯಾವುದೂ ಬರುವುದಿಲ್ಲ. ಆ ಗೋವಿನಂಥ ಗುಣ ಎಲ್ಲರಲ್ಲಿ ಬರಬೇಕು. ಹಾಗಾಗಿ ನಾವು ಆ ಗೋಮಾತೆ ರಾಷ್ಟ್ರೀಯ ಪ್ರಾಣಿ ಆಗಬೇಕು ಎಂಬಂತಹ ಧ್ವನಿ ಎತ್ತಬೇಕು. ಧ್ವನಿ ಕೇವಲ ನಮ್ಮ 1, 2, 10, 100 ಜನರ ಧ್ವನಿ ಆಗಬಾರದು, ಕೋಟಿ ಕೋಟಿ ಜನಗಳ ಧ್ವನಿ ಆಗಬೇಕು. ಇದಕ್ಕೆ 1200 ಕಿಲೋಮೀಟರ್ ದೂರ 7 ರಾಜ್ಯಗಳಲ್ಲಿ ಅಲ್ವೆಷ್ಟು ಹೇಳಿದರು, 7 ರಾಜ್ಯ ಅಂದ್ರೆ ಗೊತ್ತು, 1200 ಕಿಲೋಮೀಟರ್ ಅಂತ ಏನು ಹೇಳಿದ್ ಕೇಳಿ. 1200 ಅಂದರೆ ಒಳ್ಳೆ ಶಬ್ದಕ್ಕೆ ಒಳ್ಳೆ ಅರ್ಥ ಇದೆ, 1200 ಅಂತ. ಸಾವು ಇಲ್ಲದ ಒಂದೊಂದು ಊರು ಅಂತ. ಅದು ಯಾವುದಂದ್ರೆ ಗೋಲೋಕ. ಆ ಗೋಲೋಕದಲ್ಲಿ ಮತ್ತೆ ಈ ಲೋಕವೆಲ್ಲ 1000 ಮತ್ತೊಂದು ಅಂದರೆ ಗೋವಿನ 1000 ಒಂದು ಊರಾಗಬೇಕು. ಹಾಗ ಗೋವಿರದ 1000 ಅಂದರೆ 1001 ಊರು ಆ ಗೋವಿಗೆ ಉಳಿಬೇಕು ಅಂತಾದರೆ ಈ ಒಳ್ಳೆ ಕಾರ್ಯದ ಮೂಲಕ ನಾವೆಲ್ಲ ಸಾಧಿಸ್ಕೊಳ್ಳೋಣ. ನಮ್ಮ ನಮ್ಮ ಮನೆಯಲ್ಲಿ, ನಮ್ಮ ನಮ್ಮ ಪರಿಸರ, ನಮ್ಮ ನಮ್ಮ ಗ್ರಾಮದಲ್ಲಿ ನಾನು ಪುಂಡರೀಕಾಕ್ಷನ ಬಹಳ ಅಭಿನಂದಿಸ್ತೇನೆ. ಅವರು ಒಂದು ಗೋವಿನ ರಕ್ಷಣೆಗಾಗಿ ಪ್ರತಿಜ್ಞೆ ಮಾಡಿದ್ದಾರೆ, ನಮ್ಮ ಊರಲ್ಲಿ ಒಂದು ಗೋವಿನ ರಕ್ಷಣೆ ಮಾಡಲಿಕ್ಕಾಗಿ ಪ್ರಯತ್ನ ಮಾಡಿದ್ದಾರೆ. ನಾವೆಲ್ಲ ಗೋರಕ್ಷಣೆ ಕಾರ್ಯದಲ್ಲಿ ಎಲ್ಲರೂ ಒಂದಾಗೋಣ. ಯಾರೆಲ್ಲ ಇದಕ್ಕೆ ಮುಸಲ್ಮಾನರು ಸಹ ಗೋಭಕ್ತರಿದ್ದಾರೆ ಎಂಬುದನ್ನು ಉಲ್ಲೇಖ ಮಾಡಿ ಹೇಳಿದ್ದಾರೆ. ನನಗೂ ನಮ್ಮ ಮಠದಲ್ಲಿ ಒಂದು ಅನುಭವ ಆಗಿದೆ. ಪಾವೂರು ಕಡೆಯಿಂದ ಮುಸಲ್ಮಾನ ಒಬ್ಬ ಅವನ ಮನೆಯ ಹಟ್ಟಿಂದ ಇನ್ನೇನು ಕರು ಹಾಕಕ್ಕೆ ತಿಂಗಳಾಗಿದೆ, ದಿನ ಆಗಿದೆ, ಅಂತಹ ಒಂದು ಗೋವನ್ನು ಕದ್ದುಕೊಂಡು ಹೋಯ್ತು ಅಂತ 3 ದಿವಸ ಅನ್ನ ಆಹಾರ ತಗೊಳ್ಳಿಲ್ಲ. ಅವನನ್ನು ಅಲ್ಲಿಯ ಹಿಂದೂಗಳು ಕರ್ಕೊಂಡು ಬಲವಂತವಾಗಿ ಕರ್ಕೊಂಡು ಬಂದು ನಮ್ಮ ಹತ್ರ ಅವನಿಗೆ ಸಮಾಧಾನ ಹೇಳಿಸಿ
ಆ ಗೋವು ಇನ್ನೂ ಬದುಕಿದೆ ಅಂತ ಅವನ ಮನಸ್ಸಿಗೆ ಸುಮ್ಮನೆ ನಾವು ಹೇಳಿ ಅವನಿಗೆ ಧೈರ್ಯ ಕೊಟ್ಟು ಮತ್ತೆ ಅವನ ಆಶ್ರಮದಲ್ಲೇ ಊಟ ಮಾಡಿಸಿ ಕಳಿಸಿದ. ಆಗ್ಲಿಕ್ಕೊಬ್ಬ ಮುಸಲ್ಮಾನ, ಆದರೆ ಗೋವಿನಲ್ಲಿರುವಂತಹ ಪ್ರೀತಿ. ಹಾಗಾಗಿ ಈ ಗೋವೆಂಬುದು ಹಿಂದೂಗಳ ಒಂದು ಭಾವನೆ ಮಾತ್ರವಲ್ಲ, ಮನುಷ್ಯರೊಂದು ಭಾವನೆ. ಗೋವು ಸಾಧು ಪ್ರಾಣಿ, ಸಾಧುತ್ವವನ್ನು ಗೌರವಿಸುವಂಥದ್ದು ಸಾತ್ವಿಕ ಗುಣ. ಹಾಗಾಗಿ ನಾವುಗಳೆಲ್ಲ ಸೇರಿಕೊಂಡು ಆ ಸಾಧು ಪ್ರಾಣಿಯಾಗಿರುವಂತಹ ನಮ್ಮೆಲ್ಲರ ಪೂಜನೀಯವಾಗಿ ಶ್ರದ್ಧೆಯ ಗೋಮಾತೆಯ ರಕ್ಷಣೆಗಾಗಿ ನಾವೆಲ್ಲ ಒಂದಾಗಿ ನಾಡಿದು ಮಂಗಳೂರಿನಲ್ಲಿ ನಡೆಯುವಂತಹ ಕಾರ್ಯಕ್ರಮ ಇದೆ. ಇಲ್ಲಿ ಇಷ್ಟು ಜನ ಸೇರಿದ್ದು ಒಂದು ವಿಶೇಷ ಅಲ್ಲ, ಆದರೆ 29ನೇ ತಾರೀಕಿಗೆ ಬೆಳಗ್ಗೆ ಮಂಗಳೂರಿಗೆ ನೀವು ಗೋವಿನ ಮೇಲೆ ಶ್ರದ್ಧೆ ಇದ್ದ ಕಾರಣ ಗುರುಗಳ ಪ್ರತಿಜ್ಞೆಯನ್ನು ಸಾಕಾರ ಮಾಡಲಿಕ್ಕೋಸ್ಕರ ನೀವೆಲ್ಲ ಬಂದಿದ್ದೀರಿ. ಆದರೆ ನಿಮ್ಮ ಸಾಕಾರದ ಇನ್ನೊಂದು ಹೆಜ್ಜೆ ಇರುವಂಥದ್ದು ಮಂಗಳೂರಿನಲ್ಲಿ ನಡೆಯುವಂತಹ ದೊಡ್ಡ ಕಾರ್ಯಕ್ರಮದ ಯಶಸ್ಸು. ಈ ನಿಟ್ಟಿನಲ್ಲಿ ನಮ್ಮ ನಮ್ಮ ಊರಿಂದ ನಮ್ಮ ನಮ್ಮ ವಿಶೇಷ ಪ್ರಯತ್ನದಲ್ಲಿ ಅಲ್ಲಿನ ಸ್ವರ ಇಡೀ ರಾಷ್ಟ್ರದ ಸ್ವರವಾಗಿ, ಗೋವಿನ ಪರವಾಗಿ ಇಡೀ ರಾಷ್ಟ್ರ ಮಟ್ಟದಲ್ಲಿ ಕೇಳಬೇಕು. ಆ ಸ್ವರದ ಫಲ ಮುಂದಿನ ದಿನ ಗೋಮಾತೆಯ ನೆಮ್ಮದಿಗೆ ಕಾರಣ ಆಗಬೇಕು. ಗೋಪಾಲಕೃಷ್ಣ ದೇವರ ಅನುಗ್ರಹ ಆಗಲಿ ಅಂತ ಪ್ರಾರ್ಥಿಸ್ತಾ ವಿರಮಿಸ್ತೇವೆ.